ಇದರ ರಣರೋಚಕ ಹಿನ್ನೆಲೆಗೆ 15 ವರ್ಷಗಳ ಇತಿಹಾಸ ಇದೆ. ಇದರಿಂದ ಶಾಕ್ ಆದ ಪಾಕಿಸ್ತಾನ ಇದೇ ಸಿಯಾಚಿನ್ನ ತನ್ನ ವಶಕ್ಕೆ ಪಡೆಯಬೇಕು ಏನಾದರೂ ಮಾಡಿ ಅಂತದ್ದು. ಆ ಕಾರ್ಯಾಚರಣೆಗೆ ಇಳಿದ ಪಾಕಿಸ್ತಾನದ ಭಾರತದ ಮೇಲೆ ನೇರವಾದ ಯುದ್ಧ ಮಾಡೋ ಧೈರ್ಯನೂ ಇಲ್ಲ, ಆ ಕಡೆ ಕಾಶ್ಮೀರದ ಮೇಲಿನ ಆಸೆನೂ ಹೋಗೋದಿಲ್ಲ. ಈ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ರಷ್ಯಾದ ವಿರುದ್ಧ ಯಾವ ಪರೋಕ್ಷ ಯುದ್ಧವನ್ನು ಮಾಡ್ತೋ ಅದೇ ಪರೋಕ್ಷ ಯುದ್ಧವನ್ನ ಪಾಕಿಸ್ತಾನ ಕಾಶ್ಮೀರದಲ್ಲಿ ಭಾರತದ ವಿರುದ್ಧ ಮಾಡೋದಕ್ಕೆ ಶುರು ಮಾಡ. ಅಲ್ಲೇ ನೋಡಿ ಕಾರ್ಗಿಲ್ ನಂತ ದುಸ್ಸಾಹಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬಹುದು ಅನ್ನುವಂಥ ಬಂಡ ಧೈರ್ಯ ಪಾಕಿಸ್ತಾನಕ್ಕೆ ಬರೋದು. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಗಿಲ್ ವಿಜಯೋತ್ಸವದ 25ನೇ ವರ್ಷಾಚರಣೆಯ ಸಂಭ್ರಮ ಇದು. ಈ ಸಂದರ್ಭದಲ್ಲಿ ಈ ವಿಶೇಷ ಬ್ಲಾಗ್ ಸರಣಿಯ ಮೂಲಕ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಘರ್ಷಮಯ ಇತಿಹಾಸದಲ್ಲಿ ಕಾರ್ಗಿಲ್ ಅಧ್ಯಾಯದಿಂದ ಆದಂಥ ಪರಿಣಾಮಗಳ ಬಗ್ಗೆ ನಿಮಗೆ ಬಹಳ ಸರಳವಾದ ಭಾಷೆಯಲ್ಲಿ ಹೇಳ್ತಾ, ಹಾಗೆ ಇದೇ ಘಟನೆಯಿಂದ ಭಾರತದ ರಾಷ್ಟ್ರೀಯ ಭದ್ರತೆ, ರಾಜತಾಂತ್ರಿಕ ಸಂಬಂಧಗಳು, ವಿದೇಶಾಂಗ ನೀತಿ, ಹಾಗೆ ಪಾಕಿಸ್ತಾನದ ಜೊತೆಗಿನ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನೋದನ್ನು ಅಷ್ಟೇ ಸರಳವಾಗಿ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿಗೂ ಅರ್ಥ ಆಗೋ ಹಾಗೆ ಹೇಳೋದು ನನ್ನ ಉದ್ದೇಶ ಆಗಿದೆ. ಬ್ಲಾಗ್ ಶುರು ಮಾಡೋದಕ್ಕೂ ಮುಂಚೆ ನಂದೊಂದು ಕಿರು ಪರಿಚಯ ಕೊಟ್ಬಿಡ್ತೀನಿ. ನನ್ನ ಹೆಸರು ಹೇಮಂತ ಗೌಡ ಅಂತ. ನಾನು ಈ ಹಿಂದೆ 4 ವರ್ಷಗಳ ಮಟ್ಟಿಗೆ ಕನ್ನಡ ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೆ. ವಿಶ್ವವಾಣಿ ದೈನಿಕದ ಜಾಲತಾಣ ವಿಭಾಗದಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜತಾಂತ್ರಿಕ, ಭೌಗೋಳಿಕ, ರಾಜಕೀಯ, ಕ್ರೀಡೆ, ವಿಜ್ಞಾನ ಮತ್ತು ತಂತ್ರಜ್ಞಾನದಂಥ ವಿಷಯಗಳ ಮೇಲೆ ಸುದ್ದಿಗಳು, ವರದಿಗಳು, ಅಂಕಣಗಳನ್ನು ಬರ್ಕೊಂಡಿದ್ದೆ. ನನ್ನ ವೃತ್ತಿ ಜೀವನದ ಹೈಲೈಟ್ಗಳ ಬಗ್ಗೆ ಹೇಳೋದಾದರೆ, ನಾನು 1971 ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಮಹಾವೀರ ಚಕ್ರ ಗೌರವಕ್ಕೆ ಪುರಸ್ಕೃತರಾಗಿದ್ದ ಬ್ರಿಗೇಡಿಯರ್ ಕುಲ್ದೀಪ್ ಸಿಂಗ್ ಚಾಂದ್ಪುರಿಯವರ ಸಂದರ್ಶನವನ್ನು ನನ್ನ ಸ್ವಹಿತಾಸಕ್ತಿಯಿಂದ ಮಾಡಿ ಅದನ್ನು ವಿಶ್ವವಾಣಿಯ ದೈನಿಕದಲ್ಲಿ ಪ್ರಕಟಿಸಿದ್ದು, ಮತ್ತು ಸಿಯಾಚಿನ್ ಮತ್ತು ಕಾರ್ಗಿಲ್ ಕದನದ ನಡುವೆ ಇರುವ ಸಂಬಂಧವನ್ನು ಬಹಳ ವಿಸ್ತಾರವಾಗಿ ತಿಳಿಸಿ ಹೇಳಬೇಕು ಅಂತ ಒಂದು ಅಧ್ಯಯನಶೀಲ ಲೇಖನವನ್ನು ಬರೆದಿದ್ದೆ. ಹಾಗಾಗಿ ನನಗೆ ಈ ವಿಚಾರದ ಬಗ್ಗೆ ನನ್ನದೇ ಆದಂಥ ವಿಶ್ಲೇಷಣೆಯನ್ನು ನೀಡುವ ಅರ್ಹತೆ ಇದೆ ಅಂತ ಭಾವಿಸ್ತಾ, ಇನ್ನು ತಡ ಮಾಡದೆ ಸೀದಾ ವಿಚಾರಕ್ಕೆ ಬರೋಣ. ನಮ್ಮೆಲ್ಲರಿಗೂ ಗೊತ್ತು, ಕಾರ್ಗಿಲ್ ಯುದ್ಧ ನಡೆದಿದ್ದು 1999 ಮೇಯಿಂದ ಜುಲೈ ನಡುವೆ ಅಂತ. ಆದರೆ ಇದಕ್ಕೆ 15 ವರ್ಷಗಳ ರಣರೋಚಕ ಹಿನ್ನೆಲೆ. ಹೌದು, ಅದು 1984 ಆರಂಭ. ಭಾರತ ಮತ್ತು ಪಾಕಿಸ್ತಾನಗಳು ನಿಯಂತ್ರಣ ರೇಖೆಯ ಉತ್ತರ ತುದಿಯಿಂದ ಮೇಲಿರುವಂತಹ ಸಿಯಾಚಿನ್ ನೀರ್ಗಲ್ಲಿನ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಬೇಕು ಅಂತ ಗುಪ್ತವಾಗಿ ರಣತಂತ್ರಗಳನ್ನು ಮಾಡ್ಕೋತಾ ಇರ್ತವೆ. ಇದೇ ಸಂದರ್ಭದಲ್ಲಿ ಭಾರತದ ಗುಪ್ತಚರ ಇಲಾಖೆಗಳಿಗೆ ಪಾಕಿಸ್ತಾನ 1984 ಮೇ ಮೊದಲ ವಾರದಲ್ಲಿ ಸಿಯಾಚಿನ್ ಮೇಲೆ ದಾಳಿ ಮಾಡಿ ಆ ಸಿಯಾಚಿನ್ನ ವಶಕ್ಕೆ ಪಡೆದುಕೊಳ್ಳಲಿದೆ ಅಂತ ಪಕ್ಕಾ ವಿಚಾರ ಗೊತ್ತಾಗುತ್ತೆ. ಇದರಿಂದ ತಕ್ಷಣವೇ ಅಲರ್ಟ್ ಆದ ಭಾರತೀಯ ಸೇನೆ ಅದೇ ವರ್ಷದ ಏಪ್ರಿಲ್ನ ಮೊದಲ ವಾರದಲ್ಲೇ ಸಿಯಾಚಿನ್ ಕಾರ್ಯಾಚರಣೆಯನ್ನು ಆರಂಭಿಸಿ ಏಪ್ರಿಲ್ 2 ಹೊತ್ತಿಗೆಲ್ಲ ಸಿಯಾಚಿನ್ನ ಎತ್ತರದ ಶೃಂಗಗಳು ಮತ್ತು ಕಣಿವೆಗಳ ಮೇಲೆಲ್ಲ ಚೆಕ್ಪೋಸ್ಟ್ಗಳನ್ನು ಮಾಡಿಕೊಂಡು ಭಾರತದ ಧ್ವಜವನ್ನು ಹಾರಿಸ್ಬಿಟ್ಟಿರುತ್ತೆ. ಇದರಿಂದ ಶಾಕ್ ಆದ ಪಾಕಿಸ್ತಾನ ಇದೇ ಸಿಯಾಚಿನ್ನ ತನ್ನ ವಶಕ್ಕೆ ಪಡೆಯಬೇಕು ಏನಾದರೂ ಮಾಡಿ ಅಂತ ದುಸ್ಸಾಹಸಕ್ಕೆ ಕೈ ಹಾಕುತ್ತೆ. ಆದರೆ ಭಾರತ ಅಷ್ಟೊತ್ತಿಗಾಗಲೇ ಆಯಕಟ್ಟಿನ ಜಾಗಗಳಲ್ಲಿ ಕುಳಿತು ಬಿಟ್ಟಿದ್ದರಿಂದ ಅವರನ್ನು ಪಾಕಿಸ್ತಾನದ ಸೈನಿಕರು ಏನೂ ಮಾಡೋಕ್ಕಾಗಲ್ಲ. ಇಲ್ಲೊಂದು ತುಂಬ ನೋಟ್ವರ್ತಿ ವಿಚಾರ ಏನು ಅಂದರೆ, 1999 ಕಾರ್ಗಿಲ್ ಯುದ್ಧಕ್ಕೆ ಕಾರಣಕರ್ತರಾಗಿದ್ದಂಥ ಪಾಕಿಸ್ತಾನದ ಅಂದಿನ ಸೇನಾಧ್ಯಕ್ಷ ಮುಷರಫ್ ಅವರು ಈ ಸಿಯಾಚಿನ್ನ ಮೊದಲ ಕಾರ್ಯಾಚರಣೆ 1984 ಬ್ರಿಗೇಡಿಯರ್ ಆಗಿರ್ತಾರೆ. ಮತ್ತೂ ಆಸಕ್ತಿಕರ ವಿಚಾರ ಏನು ಅಂತಂದರೆ, ಆ ಕಾರ್ಯಾಚರಣೆಗೆ ಇಳಿದ ಪಾಕಿಸ್ತಾನದ SSG ಅಂದರೆ ಸ್ಪೆಷಲ್ ಸರ್ವೀಸಸ್ ಗ್ರೂಪ್, ಇದು ಎಲೈಟ್ ಕಮಾಂಡೋ ಫೋರ್ಸು ಪಾಕಿಸ್ತಾನದಲ್ಲಿ, ಆ ಪಡೆಯನ್ನು ಅವರೇ ಮುಂದುವರ್ತಿರ್ತಾರೆ. ಅಂದರೆ ಅಲ್ಲೂ ಕೂಡ ಮುಷರಫ್ ಒಂದು ಆಘಾತಕ್ಕೆ ಒಳಗಾಗಿರ್ತಾರೆ. ಹೀಗೆ ಕೈತಪ್ಪಿ ಹೋದ ಸಿಯಾಚಿನ್ನ ಕೆಲವೊಂದು ಪ್ರದೇಶಗಳನ್ನಾದರೂ ತನ್ನ ನಿಯಂತ್ರಣಕ್ಕೆ ಪಡ್ಕೋಬೇಕು ಅಂತ ಪಾಕಿಸ್ತಾನ ಮತ್ತೆ 1987, 1989, 1992 ಮತ್ತು 1992 ಭಾರತೀಯ ಸೇನೆಯ ಮೇಲೆ ಸಿಯಾಚಿನ್ನಲ್ಲಿ ದಾಳಿ ಮಾಡೋದಕ್ಕೆ ಮುಂದಾಗುತ್ತೆ. ಆದರೆ ಪ್ರತಿ ಬಾರಿಯೂ ಅಲರ್ಟ್ ಆಗಿದ್ದಂಥ ಭಾರತೀಯ ಸೈನಿಕರು ಪಾಕಿಸ್ತಾನದ ಈ ಪ್ರಯತ್ನಗಳನ್ನು ವಿಫಲಗೊಳಿಸ್ತಾರೆ. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಸಿಯಾಚಿನ್ನಲ್ಲಿ ನೇರವಾಗಿ ಕಾದಾಡೋಗದು ಬೇರೆ ಎಲ್ಲಾದರೂ ಸ್ಟ್ರಾಟಜಿಕ್ ಆಗಿ ದಾಳಿ ಮಾಡಬೇಕು ಅಂತ ಯೋಚನೆ ಮಾಡುತ್ತೆ. ಸಿಯಾಚಿನ್ನ ಎತ್ತರದ ಪ್ರದೇಶದಲ್ಲಿದ್ದ ಭಾರತೀಯ ಸೈನಿಕರಿಗೆ ಆಹಾರ ಮತ್ತು ಶಸ್ತ್ರಾಸ್ತ್ರಗಳಂಥ ಅಗತ್ಯ ವಸ್ತುಗಳನ್ನು ಪೂರೈಸೋದಕ್ಕೆ ನೇರವಾದ ರಸ್ತೆ ಸಂಪರ್ಕ ಇರೋದಿಲ್ಲ. ಸಿಯಾಚಿನ್ನ ದಕ್ಷಿಣಕ್ಕೆ ಥಾಯ್ಸ್ನಲ್ಲಿ ಒಂದು ಏರ್ ಬೇಸ್ ಮಾಡಿಕೊಂಡಿರುತ್ತೆ ಭಾರತ. ಅಲ್ಲಿಗೆ ಶ್ರೀನಗರ, ಕಾರ್ಗಿಲ್ಲು, ಲೇ ಮೂಲಕ
ರಸ್ತೆ ಮಾರ್ಗವಾಗಿ ಅಗತ್ಯ ವಸ್ತುಗಳನ್ನು ತಂದು ಆ ಥಾಯ್ಸ್ ಏರ್ ಬೇಸ್ನಿಂದ ಸಿಯಾಚಿನ್ನಲ್ಲಿರುವ ಯೋಧರಿಗೆ ಏರ್ ಡ್ರಾಪ್ ಮಾಡ್ತಾ ಇರುತ್ತೆ. ಇಲ್ಲಾಂದರೆ ಮನಾಲಿ ಲೇ ಥಾಯ್ಸ್ ರೂಟ್ನಲ್ಲಿ ಈ ಸಪ್ಲೈಗಳನ್ನು ಭಾರತ ಕೊಡಬೇಕಾಗಿತ್ತು. ಇನ್ಯಾವುದೇ ದಾರಿ ಇರಲಿಲ್ಲ ಇವೆರಡನ್ನು ಬಿಟ್ಟರೆ. ಆದರೆ ಈ ಮನಾಲಿ ಲೇ ದಾರಿ ಎಲ್ಲ ವಾತಾವರಣದಲ್ಲೂ ಬಳಸಬಲ್ಲಂಥದ್ದಾಗಿರಲಿಲ್ಲ. ಹಾಗಾಗಿ ಯಾವಾಗಲೂ ಭಾರತೀಯ ಸೇನೆ ಶ್ರೀನಗರ, ಕಾರ್ಗಿಲ್ಲು, ಲೇ, ಥಾಯ್ಸ್ ಈ ಮಾರ್ಗವನ್ನೇ ನಂಬ್ಕೋಬೇಕಾಗಿತ್ತು. ಈ ಶ್ರೀನಗರದಿಂದ ಕಾರ್ಗಿಲ್ಗೆ ಹೋಗಬೇಕಾದ್ರೆ ಆ ಜೋಜಿಲಾ ಪಾಸ್ ಅಂತ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಹೋದರೆ ಬಹಳ ಎತ್ತರೆತ್ತರವಾದಂಥ ಪರ್ವತದ ಶೃಂಗಗಳು ಆ ರಾಷ್ಟ್ರೀಯ ಹೆದ್ದಾರಿ 1A ಪಕ್ಕದಲ್ಲೇ ಇರ್ತವೆ. ಆ ಶೃಂಗಗಳನ್ನು ನಾವೇನಾದರೂ ನಮ್ಮ ವಶಕ್ಕೆ ಪಡೆದುಕೊಂಡು ಅಲ್ಲಿ ಬಂಕರ್ಗಳನ್ನು ಮಾಡ್ಕೊಂಡ್ಬಿಟ್ರೆ ಆ ಹೆದ್ದಾರಿಯಲ್ಲಿ ಹೋಗುವಂಥ ಭಾರತೀಯ ಸೇನೆಯ ವಾಹನಗಳ ಮೇಲೆ ಆರಾಮವಾಗಿ ದಾಳಿ ಮಾಡ್ಬೋದು. ಹಾಗೆ ಭಾರತೀಯ ಸೇನೆಯ ಎಲ್ಲ ಚಲನವಲನಗಳನ್ನು ನಾವು ಗಮನಿಸ್ತಾ ಇರ್ಬೋದು ಅಂತ ಪಾಕಿಸ್ತಾನ ಪ್ಲ್ಯಾನ್ ಮಾಡುತ್ತೆ. ಆದರೆ ಕಾರ್ಗಿಲ್ಲನ್ನು ವಶಪಡಿಸ್ಕೊಳ್ಳೋದಕ್ಕೆ ಅವರು ನಿಯಂತ್ರಣ ರೇಖೆಯನ್ನು ದಾಟಿ ಬರಬೇಕಾಗಿರುತ್ತೆ. ಭಾರತ ಸಿಯಾಚಿನ್ನನ್ನು ವಶಪಡಿಸ್ಕೊಳ್ಳೋದಕ್ಕೆ ನಿಯಂತ್ರಣ ರೇಖೆ ದಾಟಿರಲ್ಲ. ಯಾಕೆ ಅಂತಂದರೆ ಸಿಯಾಚಿನ್ ಇದ್ದಿದ್ದು ನಿಯಂತ್ರಣ ರೇಖೆಯ ಉತ್ತರ ತುದಿಯಿಂದ ಮುಂದಕ್ಕೆ, ಅಂದರೆ ಆ ನಿಯಂತ್ರಣ ರೇಖೆಯ ಉತ್ತರದ ಎಂಡ್ ಇತ್ತಲ್ಲ ಅಲ್ಲಿಂದ ಮುಂದಕ್ಕೆ ಯಾರೂ ಹೋಗಿರಲಿಲ್ಲ. ಯಾಕೆಂದರೆ ಅದೆಲ್ಲ ದುರ್ಗಮವಾದ ಹಿಮಾಲಯದ ಎತ್ತರೆತ್ತರದ ಪರ್ವತಗಳು, ಅಲ್ಲಿ ಆ ನಿಯಂತ್ರಣ ರೇಖೆಯನ್ನು ನಿಗದಿಪಡಿಸೋಕ್ಕಾಗಿರಲಿಲ್ಲ. ಆದರೆ ಕಾರ್ಗಿಲ್ಲು ಸ್ಪಷ್ಟವಾಗಿ ನಿಯಂತ್ರಣ ರೇಖೆಯ ಒಳಗಿತ್ತು. ಒಂದು ವೇಳೆ ತಾನೇನಾದರೂ ಈ ನಿಯಂತ್ರಣ ರೇಖೆಯನ್ನು ದಾಟಿ ಕಾರ್ಗಿಲ್ಲಿಗೆ ಬಂದರೆ ಭಾರತೀಯ ಸೇನೆ ತನ್ನ ಮೇಲೆ ಪೂರ್ಣ ಪ್ರಮಾಣದ ಯುದ್ಧವನ್ನು ಘೋಷಣೆ ಮಾಡಿಬಿಡ್ಬೋದು. ಹಾಗೇನಾದರೂ ಆದಲ್ಲಿ ಅದಾಗಲೇ ಅಲ್ಲಿವರೆಗೂ 3 ಬಾರಿ ನೇರ ಸಮರದಲ್ಲಿ ಭಾರತದ ವಿರುದ್ಧ ಭಯಂಕರವಾದ ಪೆಟ್ಟುಗಳನ್ನು ಪಾಕಿಸ್ತಾನ ತಿಂದಿತ್ತು. ಪ್ರತಿ ಬಾರಿ ಯುದ್ಧ ಮುಗಿದಾಗಲೂ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಎದ್ದೋಗೋದು, ಜೊತೆಯಲ್ಲಿ ರಾಜಕೀಯ ಅಥವಾ ಮಿಲಿಟರಿ ನಾಯಕತ್ವದಲ್ಲಿ ಸಾಕಷ್ಟು ಕಂಪನಗಳು ಆಗ್ತಾ ಇದ್ವು. ಹಾಗಾಗಿ ಭಾರತದ ವಿರುದ್ಧ ನೇರವಾದ ಯುದ್ಧವನ್ನು ಮಾಡುವಂಥ ಧೈರ್ಯ ಪಾಕಿಸ್ತಾನಕ್ಕಿರಲಿಲ್ಲ. ಇದೇ ಕಾರಣದಿಂದ ಕಾರ್ಗಿಲ್ಲನ್ನು ದಾಳಿ ಮಾಡಬೇಕು ಅನ್ನುವಂಥ ಪ್ಲ್ಯಾನು 80ರ ದಶಕದಲ್ಲೇ ಮಾಡಿದ್ದರೂ ಕೂಡ ಆವಾಗ ಈ ಆ್ಯಕ್ಷನ್ನಿಗೆ ಪಾಕಿಸ್ತಾನ ಮುಂದಾಗಿರಲಿಲ್ಲ. ಹಾಗಾದರೆ ಆವಾಗ ಭಾರತವನ್ನು ನೇರವಾಗಿ ಎದುರಾಕೊಳ್ಳುವಂಥ ಧೈರ್ಯ ಇಲ್ಲದಿದ್ದಂಥ ಪಾಕಿಸ್ತಾನಕ್ಕೆ 99ರಲ್ಲಿ ಆ ಧೈರ್ಯ ಎಲ್ಲಿಂದ ಬಂತು ಅನ್ನೋದನ್ನು ನೋಡ್ತಾ ಹೋದರೆ ಅದಕ್ಕೂ ಕೂಡ ಒಂದು ರೋಚಕವಾದ ಹಿನ್ನೆಲೆ ಇದೆ. ಒಂದು ಕಡೆ ಭಾರತದ ವಿರುದ್ಧ ನೇರ ಯುದ್ಧಕ್ಕೆ ಹೋಗೋ ಧೈರ್ಯನೂ ಇಲ್ಲ, ಮತ್ತೊಂದು ಕಡೆ ಕಾಶ್ಮೀರದ ಆಸೆನೂ ಬಿಟ್ಕೊಡೋದಕ್ಕಾಗೋದಿಲ್ಲ. ಹೀಗಿದ್ದ ಪಾಕಿಸ್ತಾನಕ್ಕೆ ಶೀತಲ ಸಮರದ ಕೊನೆಯ ದಶಕದಲ್ಲಿ ಆಫ್ಘಾನಿಸ್ತಾನದಲ್ಲಿ ಅಮೆರಿಕ ಮತ್ತು ರಷ್ಯಾಗಳ ನಡುವೆ ನಡೆಯುತ್ತಿದ್ದ ತಿಕ್ಕಾಟದಲ್ಲಿ ಅನೇಕ ಸಾಧ್ಯತೆಗಳು ಉದ್ಭವಿಸ್ತವೆ. 70ರ ದಶಕದ ಅಂತ್ಯದಲ್ಲಿ ಆಫ್ಘಾನಿಸ್ತಾನದಲ್ಲಿ ಸೋವಿಯತ್ ರಷ್ಯಾ ಬೆಂಬಲಿತ ಸರ್ಕಾರ ಇರುತ್ತೆ. ಸಹಜವಾಗಿಯೇ ಇದು ಅಮೆರಿಕದ ಅಜೀರ್ಣತೆಗೆ ಕಾರಣ ಆಗುತ್ತೆ. ಅಫ್ಘಾನಿಸ್ತಾನದ ಗುಡ್ಡಗಾಡು ಪ್ರದೇಶದಲ್ಲಿದ್ದ ಮುಜಾಹಿದ್ದೀನ್ಗಳನ್ನು ಒಗ್ಗೂಡಿಸುವ ಅಮೆರಿಕ ಸೋವಿಯತ್ ಬೆಂಬಲಿತ ಸರ್ಕಾರದ ವಿರುದ್ಧ ದಂಗೆ ಏಳಿಸುತ್ತೆ. ಈ ಮುಜಾಹಿದ್ದೀನ್ಗಳ ದಂಗೆಯನ್ನು ಮಟ್ಟ ಹಾಕೋದಿಕ್ಕೆ ಅಂತ ರಷ್ಯನ್ ಪಡೆಗಳು ದೊಡ್ಡ ಸಂಖ್ಯೆಯಲ್ಲಿ ಅಫ್ಘಾನಿಸ್ತಾನಕ್ಕೆ ಬಂದುಬಿಡ್ತವೆ. ಅಂತಹ ದೈತ್ಯ ಸೋವಿಯತ್ನ ಮಿಲಿಟರಿಯನ್ನೇ ಎದುರಾಕೊಳ್ಳೋದಿಕ್ಕೆ ಅಗತ್ಯವಿದ್ದ ಶಸ್ತ್ರಾಸ್ತ್ರಗಳು ಮತ್ತು ಆರ್ಥಿಕ ನೆರವನ್ನು ಈ ಮುಜಾಹಿದ್ದೀನ್ಗಳಿಗೆ ಕೊಡೋದಿಕ್ಕೆ ಅಮೆರಿಕ ಪಾಕಿಸ್ತಾನವನ್ನು ಬಳಸ್ಕೊಳ್ಳುತ್ತೆ. ಭಾರೀ ಸಂಖ್ಯೆಯಲ್ಲಿದ್ದ ಸೋವಿಯತ್ ಸೈನಿಕರನ್ನು ಎದುರಿಸೋದಿಕ್ಕೆ ಮುಜಾಹಿದ್ದೀನ್ಗಳಿಗೂ ಸಂಖ್ಯಾಬಲ ಬೇಕಿತ್ತಲ್ಲ. ಇದಕ್ಕೋಸ್ಕರ ಪಾಕಿಸ್ತಾನ ಏನು ಮಾಡುತ್ತೆ, ತನ್ನಲ್ಲಿದ್ದ ಮದ್ರಸಾ ನೆಟ್ವರ್ಕ್ಗಳ ಮೂಲಕ ತನ್ನದೇ ಯುವಕರನ್ನು ಹಾಗೂ ತಾನು ವಶಪಡಿಸಿಕೊಂಡಿದ್ದ ಪಾಕ್ ಆಕ್ರಮಿತ ಕಾಶ್ಮೀರದ ಯುವಕರನ್ನು ಇಸ್ಲಾಮಿಕ್ ಕಲಿಫೇಟ್ ಸ್ಥಾಪನೆಯ ಹಾದಿಯಲ್ಲಿ ರಷ್ಯಾ ಮುಳ್ಳಾಗಿದೆ ಎಂಬಂಥ ಮಿಥ್ಯೆಯನ್ನು ಅವರ ತಲೆಯೊಳಗೆ ತುಂಬಿ ಅವರ ಕೈಗೆ ಬಂದೂಕನ್ನು ಕೊಟ್ಟು ಸೋವಿಯತ್ ಪಡೆಗಳ ಮೇಲೆ ಚೂ ಬಿಡುತ್ತದೆ. ಅಮೆರಿಕ ಮತ್ತು ಪಾಕಿಸ್ತಾನಗಳ ಈ ನಿರಂತರ ಪರೋಕ್ಷ ಯುದ್ಧದ ಬಲದಿಂದಾಗಿ ಅಫ್ಘಾನ್ ಮುಜಾಹಿದ್ದೀನ್ಗಳು 1989ರಲ್ಲಿ ಸೋವಿಯತ್ತರನ್ನು ಅಫ್ಘಾನಿಸ್ತಾನದಿಂದ ಹಿಮ್ಮೆಟ್ತವೆ. ಇದಾದ ಮೇಲೆ ಈ ಪಾಕಿಸ್ತಾನ ಸೃಷ್ಟಿಸಿದ್ದ ಮುಜಾಹಿದ್ದೀನ್ಗಳು ನಿರುದ್ಯೋಗಿಗಳಾಗ್ಬಿಡ್ತಾರೆ. ಈ ನಿರುದ್ಯೋಗಿ ಮುಜಾಹಿದ್ದೀನ್ಗಳನ್ನು ಭಾರತದತ್ತ ತಿರುಗಿಸುತ್ತೆ ಪಾಕಿಸ್ತಾನ. ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ರಷ್ಯಾ ವಿರುದ್ಧ ಏನು ಮಾಡ್ತೋ ಅದನ್ನೇ ತಾನು ಭಾರತದ ವಿರುದ್ಧ ಕಾಶ್ಮೀರದಲ್ಲಿ ಮಾಡಬೇಕು ಅಂತ ಇದೇ ಮುಜಾಹಿದ್ದೀನ್ ಔಟ್ಫಿಟ್ಗಳನ್ನು ಪಾಕಿಸ್ತಾನ ತನ್ನ ನೆಲದಲ್ಲಿ ಭದ್ರವಾದ ನೆಲೆಯನ್ನು ಸ್ಥಾಪಿಸಿಕೊಟ್ಟು ಅವುಗಳಿಗೆ ಫಂಡಿಂಗು ಮತ್ತು ವೆಪನ್ಸನ್ನು ಕೊಟ್ಟು ನಿಯಂತ್ರಣ ರೇಖೆಯನ್ನು ನುಸುಳಿ ಕಾಶ್ಮೀರ ಕಣಿವೆಯೊಳಗೆ ಬರೋ ಹಾಗೆ ಮಾಡಿಬಿಡುತ್ತೆ.
ಈ ಉದ್ದೇಶಕ್ಕೆ ಅಂತಲೇ ಲಷ್ಕರ್ ಎ ತೈಬಾದಂಥ ಭಯೋತ್ಪಾದಕ ಸಂಘಟನೆಗಳನ್ನು ಪಾಕಿಸ್ತಾನ ಇನ್ನಷ್ಟು ಬಲಪಡಿಸಿ ತನ್ನ ನೆಲೆಯಲ್ಲಿ ಇಟ್ಕೊಳ್ಳುತ್ತೆ. ಈ ಲಷ್ಕರ್ ಎ ತೈಬಾದೊಂದಿಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಅನ್ನುವಂಥ ಇನ್ನೊಂದು ಭಯೋತ್ಪಾದಕ ಸಂಘಟನೆ ಹುಟ್ಕೊಳ್ಳುತ್ತೆ. ಈ ಎರಡೂ ಭಯೋತ್ಪಾದನೆ ಸಂಘಟನೆಗಳ ಮೂಲ ಉದ್ದೇಶ ಕಾಶ್ಮೀರವನ್ನು ಭಾರತದಿಂದ ಬೇರ್ಪಡಿಸಿ ಪಾಕಿಸ್ತಾನದ ಭಾಗವನ್ನಾಗಿ ಮಾಡುವುದು. ಈ ಭಯೋತ್ಪಾದನಾ ಸಂಘಟನೆಗಳು ಬರೀ ಯುವಕರಿಗೆ ಶಸ್ತ್ರಾಸ್ತ್ರವನ್ನು ಕೊಟ್ಟು ಭಯೋತ್ಪಾದಕ ಚಟುವಟಿಕೆಗಳಿಗೆ ಪ್ರೇರೇಪಣೆಯನ್ನು ಕೊಡ್ತಿದ್ದುದು ಮಾತ್ರ ಅಲ್ಲ, ತಮ್ಮ ಮದ್ರಸಾಗಳ ನೆಟ್ವರ್ಕ್ಗಳ ಮೂಲಕ ಕಾಶ್ಮೀರದಲ್ಲಿದ್ದ ಯುವಕರಿಗೆ ಮದಾಂಧತೆಯ ಅಫೀಮನ್ನು ಅವರ ತಲೆಗೆ ತುಂಬಿಸಿ ಭಾರತ ಇಸ್ಲಾಮಿನ ವಿರೋಧಿಯಾಗಿದ್ದು ನಾವು ಜಗತ್ತಿನಲ್ಲೆಲ್ಲ ಇಸ್ಲಾಮಿಕ್ ಕಾಲಿಫೇಟನ್ನು ಸ್ಥಾಪಿಸುವ ನಮ್ಮ ಕಾರ್ಯದಲ್ಲಿ ಭಾರತ ಒಂದು ದೊಡ್ಡ ಅಡಚಣೆಯಾಗಿದೆ, ಹಾಗಾಗಿ ಭಾರತದ ವಿರುದ್ಧ ಹೋರಾಡಬೇಕಾಗಿರುವುದು ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ಆ ಯುವಕರನ್ನು ಬ್ರೈನ್ ವಾಶ್ ಮಾಡಿ ಭಾರತದ ವಿರುದ್ಧ ನಮ್ಮದೇ ಕಾಶ್ಮೀರ ಕಣಿವೆಯ ಯುವಕರನ್ನು ತಿರುಗಿಸಿ ಬಿಟ್ಬಿಡುತ್ತೆ. ಭಾರತೀಯ ಸಶಸ್ತ್ರ ಪಡೆಗಳು ಬಾಹ್ಯ ಶತ್ರುಗಳ ವಿರುದ್ಧ ನೇರವಾಗಿ ಹೋರಾಡಬಹುದು, ಅವರನ್ನು ದಮನಗೈಬಹುದು, ಆದರೆ ನಮ್ಮದೇ ಯುವಕರನ್ನು ತಲೆ ಕೆಡಿಸಿ ಹೀಗೆ ಬಿಟ್ಟಾಗ ಅದನ್ನು ಸರಿಪಡಿಸೋದು ತುಂಬ ಕಷ್ಟ. ಅದು ಅಲ್ಲದೆ ಸಂವಿಧಾನದ 370ನೇ ವಿಧಿ ಇದ್ದ ಕಾರಣದಿಂದಾಗಿ ಭಾರತದ ಕೇಂದ್ರ ಸರ್ಕಾರಕ್ಕೂ ಕೂಡ ಜಮ್ಮು ಕಾಶ್ಮೀರದ ಆಂತರಿಕ ವ್ಯವಹಾರಗಳಲ್ಲಿ ತಲೆ ಹಾಕೋದಿಕ್ಕೆ ಅಧಿಕಾರವೇ ಇರಲಿಲ್ಲ. ಹೀಗಾಗಿ ಕಾಶ್ಮೀರದಲ್ಲಿನ ಪ್ರತ್ಯೇಕತಾವಾದಕ್ಕೆ ಬರೀ ರಾಜಕೀಯ ಬೆಂಬಲ ಮಾತ್ರ ಇದ್ದದ್ದು, ಬರ್ತಾ ಬರ್ತಾ ಪಾಕ್ ಪ್ರಚೋದಿತ ಭಯೋತ್ಪಾದನೆಯ ಬೆಂಬಲವೂ ಸಿಕ್ಕಿ ಕಾಶ್ಮೀರ ಕಣಿವೆ ಅಕ್ಷರಶಃ ರಣಾಂಗಣವಾಗ್ಬಿಡುತ್ತೆ. ಎಲ್ಲಿಯವರೆಗೂ ಈ ಮುಜಾಹಿದ್ದೀನ್ಗಳು ಅಫ್ಘಾನಿಸ್ತಾನದಲ್ಲಿ ಬ್ಯುಸಿ ಆಗಿದ್ರೋ ಅಲ್ಲಿವರೆಗೂ ಕಾಶ್ಮೀರ ಇದ್ದಿದ್ರಲ್ಲಿ ಶಾಂತಿಯುತವಾಗಿ ಇತ್ತು. ಪ್ರತ್ಯೇಕತಾವಾದದ ಕೂಗುಗಳು ಇದ್ರೂ ಕೂಡ ಅವುಗಳು ಹೋರಾಟಗಳಿಗಷ್ಟೇ ಸೀಮಿತವಾಗಿದ್ವು, ಈ ಹೋರಾಟಗಳು ಹಿಂಸಾಚಾರಕ್ಕೆ ತಿರುಗ್ತಾ ಇರಲಿಲ್ಲ. ಆದರೆ ಯಾವಾಗ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಕಾಶ್ಮೀರ ಕಣಿವೆಯತ್ತ ತಿರುಗಿಸೋದಕ್ಕೆ ಶುರು ಮಾಡುತ್ತೋ ಆವಾಗ ನೋಡಿ ಕಾಶ್ಮೀರ ಕಣಿವೆ ಭುಗಿಲೆದ್ದು ಬಿಡುತ್ತೆ. ಇದರ ಪರಿಣಾಮವಾಗಿಯೇ ಭಾರತ ಪರವಾದ ನಿಲುವಿದ್ದ ಜನರನ್ನು ಹುಡುಕಿ ಹುಡುಕಿ ಕೊಲ್ಲೋದಕ್ಕೆ ಶುರು ಮಾಡಲಾಗುತ್ತೆ. ಈ 90ರ ದಶಕದ ಆರಂಭದಲ್ಲಿ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ನಡೆಯೋದು ಇದರ ತಂತ್ರಗಾರಿಕೆಯ ಭಾಗವಾಗಿಯೇ. ಇದು ಅಲ್ಲದೆ ಅಲ್ಲಿನ ಯುವಕರಿಗೆ ಮದಾಂಧತೆಯ ಅಫೀಮನ್ನು ತುಂಬಿಸಿಟ್ಟಿದ್ರಲ್ಲ, ಈ ಯುವಕರೇ ಭಾರತೀಯ ಸೇನೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದದ್ದು. ಅಲ್ಲಿಗೆ ಭಾರತ ವಿರುದ್ಧದ ಪಾಕಿಸ್ತಾನದ ಪರೋಕ್ಷ ಯುದ್ಧ ತಂತ್ರಗಾರಿಕೆ ಆಕ್ಟಿವೇಟ್ ಆಗಿಬಿಟ್ಟಿರುತ್ತೆ, ಮತ್ತು ಇಂದಿಗೂ ಕೂಡ ಅದು ಚಾಲ್ತಿಯಲ್ಲಿದೆ. ನಾನು ಯಾಕೆ ಕಾಶ್ಮೀರ ಕಣಿವೆಯ ವಿಚಾರವನ್ನು ಹೇಳಿದೆ ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಹಾಂ, ಈ ಕಾಶ್ಮೀರ ಕಣಿವೆ ಅಂತಂದರೆ ಈ ನೀಲಿ ಪ್ರದೇಶದಲ್ಲಿ ಕಾಣ್ತಾ ಇದ್ದಿಲ್ಲ ಮ್ಯಾಪಲ್ಲಿ, ಇದು ಶ್ರೀನಗರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾತ್ರ ಪಾಕ್ ಪ್ರಚೋದಿತ ಭಯೋತ್ಪಾದನೆಗೆ ಪ್ರೇರಣೆ ಇದೆ. ಯಾಕೆಂದರೆ ಪ್ರತ್ಯೇಕತಾವಾದದ ಕೂಗು ಇಲ್ಲಿಯೇ ಬಲವಾಗಿರುವುದು. ಅದೇ ಕಾರ್ಗಿಲ್ಲು ಅಥವಾ ಲಡಾಖ್ನಲ್ಲಿ ಭಾರತ ಪರವಾದ ನಿಲುವು ತುಂಬ ಬಿಗಿಯಾಗಿದೆ ಯಾವಾಗಲಿಂದನೂ. ಹಾಗಾಗಿ ಅಲ್ಲಿ ಪ್ರತ್ಯೇಕತಾವಾದದ ಕೂಗಿಗಾಗಲಿ ಅಥವಾ ಪಾಕ್ ಪ್ರಚೋದಿತ ಭಯೋತ್ಪಾದನೆಗಾಗಲಿ ಯಾವುದೇ ರೀತಿಯ ಸ್ಥಳೀಯ ಬೆಂಬಲ ಸಿಗೋದಿಲ್ಲ. 1974ನೇ ಇಸ್ವಿನಲ್ಲಿ ಭಾರತ ರಾಜಸ್ಥಾನದ ಪೋಖ್ರಾನ್ನಲ್ಲಿ ತನ್ನ ಪ್ರಪ್ರಥಮ ಅಣ್ವಸ್ತ್ರದ ಪ್ರಯೋಗಾರ್ಥ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ತಾ ಇದ್ದ ಹಾಗೆ ಪಾಕಿಸ್ತಾನಕ್ಕೆ ತಾನೂ ಅಣ್ವಸ್ತ್ರಗಳನ್ನು ಏನಾದರೂ ಮಾಡಿ ಹೊಂದಲೇಬೇಕು ಅನ್ನುವಂಥ ಛಲ ಬಂದ್ಬಿಡುತ್ತೆ. 50-60ರ ದಶಕದಲ್ಲಿ ಅಮೆರಿಕಾದವರು ಪಾಕಿಸ್ತಾನಿಯರಿಗೆ ಪರಮಾಣು ರಿಯಾಕ್ಟರ್ಗಳನ್ನು ಕೊಟ್ಟಿರ್ತಾರೆ, ಆದರೆ ಈ ರಿಯಾಕ್ಟರ್ಗಳನ್ನು ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿತ್ತು ಅಷ್ಟೇ ಹೊರತು ಅಣ್ವಸ್ತ್ರಗಳನ್ನಲ್ಲ. ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಅಣ್ವಸ್ತ್ರಗಳು ಹಾಗೂ ಮಿಸೈಲ್ಗಳನ್ನು ತಯಾರಿಸಿಟ್ಟುಕೊಳ್ಳೋದಕ್ಕೆ ಚೀನಾ ಮತ್ತು ಉತ್ತರ ಕೊರಿಯಾಗಳು ಅದಕ್ಕೆ ಅಗತ್ಯವಿದ್ದ ಟೆಕ್ನಿಕಲ್ ಸಪೋರ್ಟನ್ನು ಕೊಡ್ತದೆ. ಚೈನಾ ಅಣ್ವಸ್ತ್ರಗಳನ್ನು ತಯಾರಿಸಿಕೊಳ್ಳೋದಕ್ಕೆ ಬೇಕಾಗಿದ್ದಂಥ ಬ್ಲೂ ಪ್ರಿಂಟು ಮತ್ತು ಅದಕ್ಕೆ ಅಗತ್ಯವಿದ್ದ ಕಚ್ಚಾ ವಸ್ತುವಾದ ಎನ್ರಿಚ್ಡ್ ಯುರೇನಿಯಮನ್ನು 50 ಕೆಜಿಗಳಷ್ಟು ಎನ್ರಿಚ್ಡ್ ಯುರೇನಿಯಮನ್ನು 1982ರಲ್ಲಿ ಪಾಕಿಸ್ತಾನಕ್ಕೆ ಕೊಟ್ಬಿಡುತ್ತೆ. ಇದಕ್ಕೂ ಮುಂಚೆ ಪಾಕಿಸ್ತಾನ ರಹಸ್ಯವಾಗಿ ರಾವಲ್ಪಿಂಡಿ ಹತ್ರ ಇರೋ ಕಹುಟಾ ಅಟಾಮಿಕ್ ರಿಸರ್ಚ್ ಲ್ಯಾಬೊರೇಟರಿಯಲ್ಲಿ ಅಣುಬಾಂಬ್ಗಳನ್ನು ತಯಾರಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿರುತ್ತೆ. ಆವಾಗ ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆಯಾದ ರಾ ಏಜೆಂಟ್ಗಳು ಈ ವಿಚಾರವನ್ನು ಭಾರತದ ಗಮನಕ್ಕೆ ತಂದಿರ್ತಾರೆ. ಆದರೆ ಅಂದಿನ ದಿನಗಳಲ್ಲಿ ಪ್ರಧಾನಿಯಾಗಿದ್ದ ಮೊರಾರ್ಜಿ ದೇಸಾಯಿ ಅವರಿಗೆ ರಾ ಮತ್ತು ಭಾರತದ ಇತರೆ ಗುಪ್ತಚರ ಏಜೆನ್ಸಿಗಳ ಮೇಲೆ ಸಿಟ್ಟಿರುತ್ತೆ. ಯಾಕೆಂದರೆ ಇಂದಿರಾಗಾಂಧಿಯವರು ಪ್ರಧಾನಿಯಾಗಿದ್ದಾಗ ತಮ್ಮ ರಾಜಕೀಯ ವಿರೋಧಿಗಳ ಮೇಲೆ ನಿಗಾ ಇಡೋದಕ್ಕೆ ಈ ಗುಪ್ತಚರ ಸಂಸ್ಥೆಗಳನ್ನು ಬಳಸ್ಕೊಂಡಿದ್ರು ಅಂತ.
ಹಾಗಾಗಿ ಪಾಕಿಸ್ತಾನದ ಅಣ್ವಸ್ತ್ರ ಕಾರ್ಯಕ್ರಮದ ಕುರಿತು ರಾ ಏಜೆಂಟ್ಗಳು ಕೊಟ್ಟ ಈ ಮಹತ್ವದ ಲೀಡ್ಗಳ ಮೇಲೆ ಮೊರಾರ್ಜಿ ದೇಸಾಯಿ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಳೋದಿಲ್ಲ. ಇನ್ನೊಂದು ಕಥೆ ಇದೆ ಈ ವಿಚಾರದಲ್ಲಿ. ಪಾಕಿಸ್ತಾನದ ಅಂದಿನ ಮಿಲಿಟರಿ ಅಧ್ಯಕ್ಷರಾಗಿದ್ದ ಜನರಲ್ ಜಿಯಾ ಉಲ್ ಹಕ್ ಜೊತೆ ತುಂಬ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದ ಮೊರಾರ್ಜಿ ದೇಸಾಯಿ ಅವರು ಜಿಯಾ ಉಲ್ ಹಕ್ ರವರೊಂದಿಗೆ ದೂರವಾಣಿ ಸಂಭಾಷಣೆ ವೇಳೆ ರಾನ್ ಅವರು ಕೊಟ್ಟಂಥ ಈ ಲೀಡ್ಸ್ಗಳನ್ನು ಆಧರಿಸಿ, ನಮಗೆ ನೀವು ಅಣುಬಾಂಬ್ಗಳನ್ನು ತಯಾರಿಸ್ತಿರುವಂಥ ವಿಚಾರ ಎಲ್ಲವೂ ಗೊತ್ತು, ಎಲ್ಲಿ ತಯಾರಿಸ್ತಾ ಇದ್ದೀರಾ, ಹೇಗೆ ತಯಾರಿಸ್ತಾ ಇದ್ದೀರಾ ಎಲ್ಲವೂ ಗೊತ್ತು ಅಂತ ಹೇಳಿಬಿಡ್ತಾರೆ. ಆಗ ಶಾಕ್ ಆದ ಪಾಕಿಸ್ತಾನ ಕೂಡಲೇ ರಾ ಏಜೆಂಟ್ಗಳನ್ನು ಹುಡುಕಿ ಹುಡುಕಿ ಕೊಂದು ಬಿಡುತ್ತೆ ಮತ್ತು ತನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಒಂದಷ್ಟು ದಿನಗಳ ಕಾಲ ಮುಂದೂಡುತ್ತೆ. ಆ ಅಣ್ವಸ್ತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಇಡೀ ತಂಡವನ್ನೇ ಚೇಂಜ್ ಮಾಡಿದ್ರಿಂದ ಪಾಕಿಸ್ತಾನ ಅಣುಬಾಂಬನ್ನು ತಯಾರಿಸಲು ಇನ್ನಷ್ಟು ದಿನ ಕಾಯಬೇಕಾಗುತ್ತೆ. ಇದೇ ವೇಳೆ ರಾ ಜೊತೆಗೆ ಇಸ್ರೇಲಿನ ಗುಪ್ತಚರ ಸಂಸ್ಥೆಯಾದ ಮೊಸಾದ್ ಕೂಡ ಪಾಕಿಸ್ತಾನದ ಅಣ್ವಸ್ತ್ರ ಕಾರ್ಯಕ್ರಮದ ಮೇಲೆ ನಿಗಾ ಇಟ್ಟಿರುತ್ತೆ. ಇಸ್ರೇಲ್ ವಾಯುಪಡೆ ಪಾಕಿಸ್ತಾನದ ಅಣ್ವಸ್ತ್ರ ಸೌಲಭ್ಯಗಳ ಮೇಲೆ ವಾಯುದಾಳಿ ನಡೆಸೋದಕ್ಕೆ ಸಜ್ಜಾಗುತ್ತೆ. ಇದಕ್ಕಾಗಿ ಭಾರತದ ನೆರವನ್ನು ಕೇಳುತ್ತೆ. ನೀವು ನಮಗೆ ನಿಮ್ಮ ಏರ್ಬೇಸ್ಗಳು ಮತ್ತು ಇಂಧನವನ್ನು ನಮ್ಮ ಫೈಟರ್ ಜೆಟ್ಗಳಿಗೆ ತುಂಬಿಸಿಕೊಡಿ, ನಾವು ಪಾಕಿಸ್ತಾನದ ಈ ಅಣ್ವಸ್ತ್ರ ಸೌಲಭ್ಯಗಳನ್ನು ಧ್ವಂಸಪಡಿಸ್ಬಿಡ್ತೀವಿ ಅಂತ. ಆದರೆ ಮೊರಾರ್ಜಿ ದೇಸಾಯಿ ಸರ್ಕಾರ ಅದಕ್ಕೂ ನಕಾರವನ್ನು ತೋರ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ಇದೇ ಪಾಕಿಸ್ತಾನ ಮೊರಾರ್ಜಿ ದೇಸಾಯಿ ಅವರಿಗೆ ತನ್ನ ಅತ್ಯುನ್ನತ ನಾಗರಿಕ ಗೌರವವಾದ ನಿಶಾನೆ ಪಾಕಿಸ್ತಾನವನ್ನು ಕೊಟ್ಟು ಗೌರವಿಸುತ್ತೆ. 80ರ ದಶಕದಲ್ಲೇ ಅಣುಬಾಂಬನ್ನು ಹೊಂದಬೇಕಾಗಿದ್ದ ಪಾಕಿಸ್ತಾನ 90ರ ದಶಕದಲ್ಲಿ ಅಣುಬಾಂಬನ್ನು ಹೊಂದೋದಕ್ಕೆ ಶುರು ಮಾಡುತ್ತೆ. ಆವಾಗ ಪಾಕಿಸ್ತಾನದ ಅಣ್ವಸ್ತ್ರ ವಿಜ್ಞಾನಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಧ್ಯಮಗಳಲ್ಲಿ ಭಾರತಕ್ಕೆ ಅಣ್ವಸ್ತ್ರದ ಬ್ಲ್ಯಾಕ್ ಮೇಲ್ ಮಾಡುವಂಥ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಪಾಕಿಸ್ತಾನದ ಲೀಡಿಂಗ್ ಡೈಲೀಸು ಮತ್ತು ಜರ್ನಲ್ಗಳಲ್ಲಿ ಒಪಿನಿಯನ್ನು ಕಾಲಮ್ಗಳನ್ನು ಬರಿಬೇಕಾದ್ರೆ ಭಾರತವನ್ನು ಇದೇ ಅಣ್ವಸ್ತ್ರದ ಪರೋಕ್ಷ ಬ್ಲ್ಯಾಕ್ ಮೇಲಿಂಗ್ ಮಾಡೋದಕ್ಕೂ ಶುರು ಮಾಡ್ತಾರೆ. 1998ರ ಮೇ 13ರಂದು ಭಾರತ ತನ್ನ 2ನೇ ಅಣ್ವಸ್ತ್ರದ ಪ್ರಯೋಗಾರ್ಥ ಪರೀಕ್ಷೆಯನ್ನು ರಾಜಸ್ಥಾನದ ಥಾರ್ ಮರುಭೂಮಿಯ ಪೋಖ್ರಾನ್ ಬಳಿ ಯಶಸ್ವಿಯಾಗಿ ಮಾಡಿಬಿಡುತ್ತೆ. ಇದಾದ 15ನೇ ದಿನಗಳಲ್ಲಿ ಪಾಕಿಸ್ತಾನ ಬಲೂಚಿಸ್ತಾನದ ಚಗಾಯಿ ಮರುಭೂಮಿಯಲ್ಲಿ ತನ್ನ ಅಣ್ವಸ್ತ್ರದ ಪ್ರಯೋಗಾರ್ಥ ಪರೀಕ್ಷೆಯನ್ನು ಮಾಡಿ ಭಾರತಕ್ಕೆ ಎದುರೇಟು ಕೊಟ್ಬಿಡುತ್ತೆ. ಭಾರತದ ಮಿಲಿಟರಿ ಬಲಾಢ್ಯವಾಗಿದ್ದರೂ ಕೂಡ ನಮ್ಮ ಹತ್ರ ಅಣ್ವಸ್ತ್ರ ಇರೋದ್ರಿಂದ ನಾವು ಯಾವಾಗ ಬೇಕಾದರೂ ಭಾರತದ ಮೇಲೆ ಪ್ರಯೋಗ ಮಾಡಿಬಿಡ್ಬೋದು ಅನ್ನುವಂಥ ಭಯ ಭಾರತಕ್ಕಿದ್ದೇ ಇರುತ್ತೆ. ಹಾಗಾಗಿ ಕಾಶ್ಮೀರದ ವಿಚಾರದಲ್ಲಿ ಇನ್ನೂ ನಮ್ಮ ಕೀಟಲೆಗಳನ್ನು ನೇರ ಯುದ್ಧದ ಭಯವಿಲ್ಲದೆ ಮಾಡಿಕೊಂಡಿರ್ಬೋದು, ಭಾರತ ನಮ್ಮ ಮೇಲೆ ನೇರ ಯುದ್ಧಕ್ಕೆ ಬರುವ ಧೈರ್ಯ ಮಾಡಲಾರದು ಅನ್ನುವಂಥ ಧೈರ್ಯ ಪಾಕಿಸ್ತಾನಕ್ಕೆ ಬಂದ್ಬಿಡುತ್ತೆ. ಇಲ್ಲೇ ನೋಡಿ ನವಾಜ್ ಷರೀಫ್ ಮತ್ತು ಮುಷರಫ್ ಅವರು ಪಿಕ್ಚರ್ಗೆ ಬರೋದು. ಅದಾದ 4ನೇ ತಿಂಗಳ ಅವಧಿಯಲ್ಲಿ ಮುಷರಫ್ ಪಾಕಿಸ್ತಾನದ ಸೇನಾಧ್ಯಕ್ಷರಾಗಿ ಬಡ್ತಿ ಹೊಂತಾರೆ. ಈ ಬಡ್ತಿಯ ಹಿಂದೆ ವಿವಾದ ಇರುತ್ತೆ. ಏನಪ್ಪಾ ಅಂದರೆ ಮುಷರಫ್ಗಿನ್ನ ಸೀನಿಯರ್ಗಳಾಗಿದ್ದ ಇಬ್ಬರು ಲೆಫ್ಟಿನೆಂಟ್ ಜನರಲ್ಗಳು ಇದ್ದರೂ ಕೂಡ ಅವರ ಸೀನಿಯಾರಿಟಿಯನ್ನು ಬದಿಗೊತ್ತಿ ಮುಷರಫ್ರನ್ನು ಆ ಹುದ್ದೆಗೆ ಕೂರಿಸಿದ್ದು ಏಕೆ ಅನ್ನೋ ವಿಚಾರವಾಗಿ ಪಾಕಿಸ್ತಾನದ ಆಂತರಿಕ ವಲಯದಲ್ಲೇ ಬಹಳ ಚರ್ಚೆಗಳಾಗ್ತವೆ. ಮುಷರಫ್ ಸೇನಾಧ್ಯಕ್ಷರಾದ ಕೂಡಲೇ ಆ ಸೀಕ್ರೆಟ್ ಫೈಲ್ಗಳಲ್ಲಿದ್ದ ಕಾರ್ಗಿಲ್ ಪ್ಲಾನು ಈಚೆಗೆ ಬರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಚುಕ್ಕಿಗಳನ್ನು ಇಟ್ಕೊಂಡು ಹೋದಾಗೆ ಹೇಳ್ತೀನಿ. ನೀವು ಆ ಚುಕ್ಕಿಗಳನ್ನು ಜೋಡಿಸ್ಕೊಂಡು ಹೋಗಿ, ನಿಮಗೆ ಸಂಪೂರ್ಣ ಚಿತ್ರಣ ಸಿಗುತ್ತೆ. ನನ್ನ ಈ ಸರಳವಾದ ನಿರೂಪಣೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ, ಇನ್ನೂ ಏನಾದರೂ ಸುಧಾರಣೆಗಳನ್ನು ಮಾಡಿಕೊಳ್ಳುವ ಸಲಹೆ ಸೂಚನೆಗಳಿದ್ದಲ್ಲಿ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರಾಷ್ಟ್ರೀಯ, ಜಾಗತಿಕ, ಪಾರಿಸರಿಕ, ಪಾರಂಪರಿಕ, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ವಿಚಾರಗಳ ಕುರಿತು ಸಾರ್ವಜನಿಕ ವಲಯದಲ್ಲಿ ಒಂದು ಆರೋಗ್ಯಕರವಾದಂಥ ಚರ್ಚೆಗೆ ಪ್ರೇರಣೆ ಕೊಡುವ ಉದ್ದೇಶದಿಂದ ನಾನು ಈ ಬ್ಲಾಗ್ ಸರಣಿಗಳನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ನ ಬೆಂಬಲ ಆನೆ ಬಲವನ್ನು ಕೊಟ್ಟಂತಾಗುತ್ತೆ.